ಮುಂಜಾನೆಯಿಂದ ಸಾಯಂಕಾಲದವರೆಗೆ ಅಬ್ಬರಿಸಿದ ಮಳೆ. ಮಧ್ಯಾಹ್ನ ವೇಳೆಗೆ ಜಲಾವೃತಗೊಂಡಿದೆ ಮಂಗಳೂರು ನಗರ. ವರುಣನ ಆರ್ಭಟಕ್ಕೆ ಬೆಚ್ಚಿದ ಜನ, ಸಂಪೂರ್ಣ ಸ್ತಬ್ಧಗೊಂಡ ಜನಜೀವನ. ಇದು ಕಳೆದ ವರ್ಷ ಮೇ 29ರಂದು ನಗರದಲ್ಲಿ ಸುರಿದ ಮಹಾಮಳೆಯ ಚಿತ್ರಣ. ಕಂಡು ಕೇಳರಿಯದ ಮಳೆ ನಗರವನ್ನ ತಲ್ಲಣಗೊಳಿಸಿತ್ತು. ಮಂಗಳೂರು ಬೆಚ್ಚಿ ಬಿದ್ದ ಮಹಾಮಳೆಯ ಅಬ್ಬರಕ್ಕೆ ಇಂದಿಗೆ ಒಂದು ವರ್ಷ. ಮೇ 29ರ ಕುತೂಹಲ ಅಂದ್ರೆ, ಕಳೆದ ವರ್ಷವೇ ಮೇ 29ರಂದು ಜಿಲ್ಲೆಯಲ್ಲಿ ಭಾರಿ ಮಳೆ ಸುರಿದಿತ್ತು. ಈ ಬಾರಿ ಏನಾಗಬಹುದು ಎಂಬ ಕುತೂಹಲ ಅನೇಕರಲ್ಲಿದೆ. ಮಂಗಳೂರು ನಗರದಲ್ಲಿ ಸುರಿದ ದಾಖಲೆ ಮಳೆ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದೆ. ಹವಾಮಾನ ಇಲಾಖೆ ಮಾಹಿತಿ ಪ್ರಕಾರ ಈ ವರ್ಷ ಮೇ 29ರಂದು ಜಿಲ್ಲೆಯಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕಳೆದ ವರ್ಷ ಮೇ 29ರಂದು ಅನಿರೀಕ್ಷಿತವಾಗಿ ಜಿಲ್ಲೆಯಾದ್ಯಂತ ಸುರಿದ ಭಾರೀ ಮಳೆಗೆ ಮಂಗಳೂರಿನ ಕೆಲವು ಪ್ರದೇಶಗಳು ಸೇರಿದಂತೆ ಕೆಲವು ಬಯಲುಸೀಮೆ ಸಂಪೂರ್ಣ ಜಲಾವೃತಗೊಂಡಿತ್ತು. ಅಡಿಕೆ ತೆಂಗು ಬೆಳೆ ನಾಶವಾಗಿದ್ದು ರೈತರು ಸಂಕಷ್ಟಕ್ಕೆ ಈಡಾಗಿದ್ರು. ಮಂಗಳೂರು ನಗರ ಪ್ರದೇಶಗಳಲ್ಲಿ ನೀರು ಸುಗಮವಾಗಿ ಹರಿದು ಹೋಗದೆ ರಸ್ತೆಗಳಲ್ಲಿ ಹರಿದು ಮನೆಗಳಿಗೆ ಹೋದ ಪರಿಣಾಮವಾಗಿ ಅಪಾರ ಪ್ರಮಾಣದ ನಷ್ಟ ಉಂಟಾಗಿತ್ತು. ಅಲ್ಲದೆ ಎರಡು ಪ್ರಾಣಹಾನಿ ಕೂಡ ಸಂಭವಿಸಿತ್ತು. ಕೆಲವು ಮನೆಗಳ ಗೋಡೆ ಕುಸಿದ ಬಿದ್ದ ಪರಿಣಾಮವಾಗಿ ಮನೆ ಇಲ್ಲದಂತಾಗಿದೆ. ಈ ಬಾರಿಯೂ ಅಧಿಕ ಪ್ರಮಾಣದಲ್ಲಿ ಮಳೆ ಬರುವ ಸೂಚನೆ ಹವಾಮಾನ ಇಲಾಖೆ ನೀಡಿದ್ದು, ಜಿಲ್ಲಾಡಳಿತ ಯಾವ ರೀತಿಯಲ್ಲಿ ತಯಾರು ಮಾಡಿಕೊಂಡಿದೆ ನೋಡಬೇಕಾಗಿದೆ. ಅಲ್ಲದೆ ಈಗಾಗಲೇ ಕೆಲವೊಂದು ರಾಜ್ಯ ಕಾಲುವೆಗಳ ಹೂಳು ತೆಗೆಯುವ ಕಾರ್ಯ ಪೂರ್ಣಗೊಂಡಿದ್ದು, ಕೆಲವು ಕಡೆಯಲ್ಲಿ ಅರೆಬರೆ ಕಾಮಗಾರಿ ಮಾಡಿದೆ. ಈಗಾಗಲೇ 3 ದಿನಗಳಿಂದ ರಾತ್ರಿ ಹೊತ್ತು ಗುಡುಗು ಸಹಿತ ಜೋರಾದ ಗಾಳಿ ಮಳೆ ಬರತೊಡಗಿದೆ. ಜಿಲ್ಲಾಡಳಿತ ಕಾಲುವೆಗಳ ಹೂಳು ತೆಗೆಯುವ ಕಾರ್ಯ ಮಾಡದಿದ್ದಲ್ಲಿ ಮತ್ತೊಮ್ಮೆ ಮಂಗಳೂರು ಜಲಾವೃತ ಆಗೋದ್ರಲ್ಲಿ ಸಂಶಯವಿಲ್ಲ. ಶರಣ ಸ್ಪಂದನ ನ್ಯೂಸ್, ಮಂಗಳೂರು.